ಇದೀಗ ಸರ್ವೆ ನಡೀತಾ ಇರೋ ಕ್ಷೇತ್ರ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮಧ್ಯಾಹ್ನ 2 ಗಂಟೆಗೆ ಆರಂಭ ಆಯ್ತು ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಆಗಮಿಸ್ತಾ ಇದೆ ಪವರ್ ಟಿವಿ ಸಮೀಕ್ಷೆಗೆ ಸಕ್ಕತ್ತ ರೆಸ್ಪಾನ್ಸ್ ಮತದಾರರಿಂದ ಲಭಿಸ್ತಾ ಇದೆ ನಿರಂತರ ಕರೆ ಬರ್ತಾ ಇದೆ ಒಂದು ಕಾಲ್ ಕಟ್ ಮಾಡಿ ಒಂದು ಸೆಕೆಂಡ್ ಅಷ್ಟರೊಳಗಡೆ ಮತ್ತೊಂದು ಕಾಲ್ ಬರ್ತಾ ಇದೆ ಸೋ ಅಷ್ಟು ಬ್ಯಾಕ್ ಟು ಬ್ಯಾಕ್ ಕರೆಗಳನ್ನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ನೀಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ರಾಜಾಜಿನಗರ ಕ್ಷೇತ್ರದಿಂದಲೂ ಕೂಡ ವ್ಯಾಪಕ ಸ್ಪಂದನೆ ಲಭಿಸ್ತಾ ಇದೆ ಹಾಗಾದ್ರೆ ಎಲೆಕ್ಷನ್ ಸೆಂಟರ್ ಅಲ್ಲಿ ಸದ್ಯ ಏನೇನ ಆಗ್ತಾ ಇದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಔಟ್ಪುಟ್ ಹೆಡ್ ಸುರೇಶ್ ನಮ್ಮ ಜೊತೆಗೆ ಫೋನ್ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಸುರೇಶ್ ಈಗ ಬೆಳಗಿನ ಕ್ಷೇತ್ರ ಬಹಳ ಜಿದ್ದಾಜಿದ್ದಿನ ಕ್ಷೇತ್ರ ಅಂತ ಗೊತ್ತಾಗ್ತಾ ಇದೆ ರಾಜಾಜಿನಗರ ಕ್ಷೇತ್ರದಲ್ಲಿ ಏನಿದೆ ಯಾರು ಗೆಲ್ಲಬಹುದು ಹೇಗಿದೆ ಟ್ರೆಂಡ್ ಸುರೇಶ್ ಕರ್ನಾಟಕ ವಿಧಾನಸಭೆ ಚುನಾವಣೆ 2023 ರ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ವೋಟ್ ಮಾಡಿ ಈ ಒಂದು ಅಭಿಯಾನಕ್ಕೆ ಬಹಳ ಅದ್ಭುತವಾಗಿರತಕ್ಕಂತ ಪ್ರತಿಕ್ರಿಯೆ ಕರ್ನಾಟಕ ಜನರು ನೀಡ್ತಾ ಇದ್ದಾರೆ ಬೆಳಗ್ಗೆ ನಾವು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ಕೊಟ್ಟಿದ್ವಿ ಸಮೀಕ್ಷೆ ನಡೆಸಿ ಮಧ್ಯಾಹ್ನ ರಿಸಲ್ಟ್ ಅನ್ನು ಕೊಟ್ಟಿದ್ವಿ ಈಗ ಬೆಂಗಳೂರಿನ ಪ್ರಮುಖ ವಿಧಾನಸಭಾ ಕ್ಷೇತ್ರವಾಗಿರುವಂತ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಕ್ಷೇತ್ರವೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂತ ಕ್ಷೇತ್ರ ಅದರಲ್ಲೂ ಪ್ರಮುಖವಾಗಿರುವಂತ ಈ ಒಂದು ರಾಜಾಜಿನಗರ ಏನಿದೆ ವ್ಯಾಪಾರ ವಾಣಿಜ್ಯಕ್ಕೆ ಹೆಸರುವಾಸಿಯಾಗಿರತಕ್ಕಂತ ಕ್ಷೇತ್ರ ಸುತ್ತಲೂ ಕೂಡ ನಾವು ನೋಡಿದ್ರೆ ಬಸವೇಶ್ವರ ನಗರ ಇರ್ಬೋದು ವಿಜಯನಗರ ಇರ್ಬೋದು ಹಾಗೆ ಮಹಾಲಕ್ಷ್ಮಿ ಲೇಔಟ್ ಇನ್ನೊಂದು ಕಡೆ ಮಲ್ಲೇಶ್ವರಂ ಹೀಗೆ ಪ್ರಮುಖ ಏರಿಯಾಗಳು ಸುತ್ತುವರೆದಿರುವಂತ ಒಂದು ಏರಿಯಾ ಒಂದು ವಿಧಾನಸಭಾ ಕ್ಷೇತ್ರ ಆಗಿದೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಹಾಗೆ ಅಭಿವೃದ್ಧಿ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ ಇಲ್ಲಿ ಇತ್ತೀಚೆಗೆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಲ್ಲಿ ಆಗಿರತಕ್ಕಂತ ಫ್ಲೈಓವರ್ ಇರ್ಬೋದು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಂದ ಕೂಡ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಯಾರಿಗೆ ಮತವನ್ನು ಹಾಕಬೇಕು ಅಂತ ಹೇಳಿ ಹಾಗೆ ಪಕ್ಷಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ ಈ ಒಂದು ಕ್ಷೇತ್ರ ಬಿಜೆಪಿಯ ಸುರೇಶ್ ಕುಮಾರ್ ಅವರು ಪ್ರತಿನಿಧಿಸಿರುವಂತ ಕ್ಷೇತ್ರ ಕಳೆದ ಅನೇಕ ವರ್ಷಗಳಿಂದ ಅವರು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಮಂತ್ರಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಈ ಬಾರಿ ಪರಿಸ್ಥಿತಿಗಳು ಬೇರೆ ರೀತಿ ಕಂಡು ಬರ್ತಾ ಇದೆ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರಮುಖವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇಲ್ಲಿ ಯಾವಾಗಲೂ ಕೂಡ ಪೈಪೋಟಿಯಿಂದ ಕೂಡಿರುತ್ತೆ ಈ ಬಾರಿ ಬಿಜೆಪಿ ಇಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ನಮಗೇನು ಅಂತ ದೊಡ್ಡದಾಗಿ ಕಾಣೋದಿಲ್ಲ ಪ್ರಮುಖವಾಗಿ ಸುರೇಶ್ ಕುಮಾರ್ ಅವರೇ ಇಲ್ಲಿ ಚುನಾವಣೆಗೆ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ ಆದರೆ ಕಾಂಗ್ರೆಸ್ ತನ್ನ ಮಟ್ಟಿಗೆ ಹೇಳೋದಾದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸ್ಪರ್ಧೆ ಇದೆ ಅಂತ ಹೇಳ್ಬೋದು ಒಂದು ಕಡೆ ಕಳೆದ ಬಾರಿ ಸ್ಪರ್ಧೆ ಮಾಡಿದಂಥ ಮಾಜಿ ಮೇಯರ್ ಪದ್ಮಾವತಿ ಅವರು ಹಾಗೆಯೇ ಉಪಮೇಯರ್ ಆಗಿ ಕೆಲಸ ಮಾಡಿದಂಥ ಪುಟ್ರಾಜ್ ಅವರು ಕೂಡ ಈ ಬಾರಿ ಸ್ಪರ್ಧಾ ಕಣದಲ್ಲಿ ಟಿಕೆಟ್ ಆಕಾಂಕ್ಷೆ ಆಗಿದ್ದಾರೆ ಕಾಂಗ್ರೆಸ್ಸಿಂದ ಮತ್ತೊಂದು ಕಡೆ ಚಲನಚಿತ್ರರಂಗದಿಂದ ಬಂದಿರತಕ್ಕಂಥ ಎಸ್ ನಾರಾಯಣ ಅವರು ಇರ್ಬೋದು ಹಾಗೆಯೇ ಸಾರಾ ಗೋವಿಂದ ಅವರು ಇರ್ಬೋದು ಇವರೆಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಟಿಕೆಟ್ಗಾಗಿ ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಆದರೆ ಈಗ ನಾವು ಟ್ರೆಂಡನ್ನು ಗಮನಿಸೋದ್ರೆ ಏನು ಪವರ್ ಟಿವಿಗೆ ಹರಿದು ಬರ್ತಾ ಇರುವಂಥ ಕರೆಗಳಲ್ಲಿ ಒಂದು ರೀತಿ ಬಿರುಸಿನ ಪೈಪೋಟಿ ಇದೆ ಬಿಜೆಪಿ ಕಾಂಗ್ರೆಸ್ ನಡುವೆ ಫೈಟ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸುಮಾರು 200,000 ಮತದಾರರಿರುವಂಥ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ರೀತಿ ಸಮಬಲದ ಹೋರಾಟ ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರು ಇಬ್ಬರು ಕೂಡ ಕರೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಕರೆಗಳನ್ನು ಮಾಡ್ತಾ ಇರೋದು ಇಲ್ಲಿ ವಿಶೇಷವಾಗಿದೆ ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗ ಸದ್ಯದ ಮಟ್ಟಿಗೆ ಸಾಕಷ್ಟು ಪೈಪೋಟಿಯಿಂದ ಕೂಡಿದೆ ಇನ್ನು ಸಂಜೆ 5 ಗಂಟೆವರೆಗೂ ಕಾದು ನೋಡಬೇಕಿದೆ ಯಾವ ರೀತಿಯಾದ ಫಲಿತಾಂಶ ಹೊರಬೀಳುತ್ತೆ ಜನರ ಒಂದು ಒಲವು ನಿಲುವು ಏನಾಗಿದೆ ಯಾರ ಪರವಾಗಿ ಜನ ಮತ ಹಾಕ್ತಾರೆ ಯಾರನ್ನು ಗೆಲ್ಲಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಅವರು ಮನಸ್ಸು ಮಾಡಿದ್ರು ಅನ್ನೋದು ಸಂಜೆ 5 ಗಂಟೆ ಗೊತ್ತಾಗುತ್ತೆ ಪ್ರಣೋತ್ ಥ್ಯಾಂಕ್ ಯು ಸುರೇಶ್ ಸರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಹಾಗಾದರೆ ಯಾರ ಪರವಾಗಿ ರಾಜಾಜಿನಗರ ಕ್ಷೇತ್ರದ ಮತದಾರರ ಒಲವಿದೆ ನೋಡೋಣ 5 ಗಂಟೆಗೆ ಫಲಿತಾಂಶ ನಿಮ್ಮ ಮುಂದೆ ಇಡುತ್ತೆ ಪವರ್ ಟಿವಿ